ويلكم كنوار كتة كنوار لالب يلربا يلرا مي 29 ನಮ್ಮೆಲ್ಲರ ಪ್ರೀತಿಯ ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಬರ್ತ್ಡೇ ಅನ್ನೋ ವಿಚಾರ ಎಲ್ರಿಗೂ ಗೊತ್ತು ನನ್ನ ಮೇಲೆ ಆಣೆ ಇಟ್ಟಳು ಈಗ ಅವರ ಬರ್ತ್ಡೇ ಪ್ರಯುಕ್ತ ಅವರೇ ಅಭಿನಯಿಸಿದ ಪ್ರಸಿದ್ಧ ಚಿತ್ರವೊಂದು ಹೊಸ ತಂತ್ರಜ್ಞಾನ ಬಳಸಿ ಮರು ಬಿಡುಗಡೆಗೊಳಿಸುವ ಮೂಲಕ ಅವರಿಗೆ ಗೌರವ ಸಲ್ಲಿಸಲು ತಯಾರಾಗಿ ನಿಂತಿದೆ ಹಾಗಾದ್ರೆ ಆ ಚಿತ್ರ ಯಾವುದು ಆ ಚಿತ್ರದ ಖ್ಯಾತ ನಿರ್ದೇಶಕರು ಯಾರು ಎಲ್ಲ ವಿಷಯಗಳನ್ನ ನೋಡ್ಕೊಂಡು ಬರೋಣ ನಮಸ್ಕಾರ ನೀವು ನೋಡ್ತಾ ಇದ್ರೆ ಅಶ್ವವೇಗ ನಾನು ಆರ್ಯನ್ ನಟ ಅಂಬರೀಶ್ ಅವರಿಗೆ ರೆಬಲ್ ಸ್ಟಾರ್ ಎಂಬ ಗುರುತನ್ನು ನೀಡಿದ ಕನ್ನಡದ ಹಿಟ್ ಸಿನಿಮಾ ಅಂತ ನಟ ಅಂಬರೀಶ್ ಅವರಿಗೆ ರೆಬಲ್ ಸ್ಟಾರ್ ಎಂಬ ಗುರುತನ್ನು ನೀಡಿದ ಕನ್ನಡದ ಹಿಟ್ ಸಿನಿಮಾ ಅಂತ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ ಮೂಡಿ ಬಂದ ಈ ಚಿತ್ರ 1981 ರಾಜ್ಯಾದ್ಯಂತ ಬಿಡುಗಡೆಯಾಗಿ ಅತ್ಯಂತ ಜನಪ್ರಿಯವಾಗಿತ್ತು ಆ ಕಾಲಕ್ಕೆ ಚಿತ್ರರಂಗದಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿಸಿದ ಚಿತ್ರವಿದು ಪತ್ರಿಕೆಯೊಂದರಲ್ಲಿ ಚಿತ್ರದ ಕುರಿತು ಲೇಖನ ಒಂದು ಪ್ರಕಟವಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಸಿನಿಮಾ ಸದ್ದು ಮಾಡಿತ್ತು ಈಗ ಅದೇ ಸಿನಿಮಾ ಹೊಸ ತಾಂತ್ರಿಕ ಸ್ಪರ್ಶದೊಂದಿಗೆ ಮತ್ತೊಮ್ಮೆ ತೆರೆಯ ಮೇಲೆ ಬರಲು ಸಜ್ಜಾಗಿದೆ ಈಗಿನ ಜನರೇಷನ್ ಕೂಡ ಈ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ನೋಡಬೇಕು ಎಂಬ ಸದುದ್ದೇಶದಿಂದ ಚಿತ್ರತಂಡ ಈ ಪ್ರಯತ್ನಕ್ಕೆ ಮುಂದಾಗಿದೆ ಬರುವ ಶುಕ್ರವಾರ ಅಂದ್ರೆ ಮೇ 26 70 ಅಧಿಕ ಚಿತ್ರಮಂದಿರಗಳಲ್ಲಿ ಅಂತ ಸಿನಿಮಾ ಮರು ಬಿಡುಗಡೆ ಆಗ್ತಾ ಇದೆ ನಿನ್ಗೆ ಕ್ಯಾಮೆರಾ ಯಾವ ಇವೆಲ್ಲ ಮೇ 29 ಅಂಬರೀಶ್ ಅವರ ಜನ್ಮದಿನವಾಗಿದ್ದು ಅವರಿಗೆ ಈ ಚಿತ್ರತಂಡವು ಈ ಮೂಲಕ ಗೌರವ ಸಮರ್ಪಿಸುತ್ತಿದೆ ಅದಲ್ಲದೆ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಈ ಚಿತ್ರದಲ್ಲಿ ಕೆಲಸ ಮಾಡಿದ ವಜ್ರಮುನಿ ಸುಂದರ ಕೃಷ್ಣರಾಸ್ ಪ್ರಭಾಕರ್ ಸೇರಿದಂತೆ ಅನೇಕರು ದೈಹಿಕವಾಗಿ ಇಂದು ನಮ್ಮೊಂದಿಗಿಲ್ಲ ಆದ್ರೂ ಅವರನ್ನೆಲ್ಲ ಮತ್ತೆ ಚಿತ್ರದ ಮೂಲಕ ತೆರೆ ಮೇಲೆ ನೋಡಬಹುದು ಎಂದು ತಿಳಿಸಿದ್ದಾರೆ ಸ್ವಲ್ಪ ಹಿಂಗ್ ನೋಡು ಅದ್ಯಾಕೆ ಹಿಂಗ್ ನೋಡ್ತೀಯ ಇದಾಗಿತ್ತು ಈ ಹೊತ್ತಿನ ಫಿಲ್ಮಿ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನಿರಂತರವಾಗಿ ನೋಡ್ತಾ ಇರಿ ಅಷ್ಟು ಮಗನೇ